ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ ಪ್ರಕಾರ, ನಮ್ಮ ಅನುಭವದ ಪ್ರಕಾರ, ದೇವರ ವಾಕ್ಯದ ಸತ್ಯದ ಒಂದು ಪ್ರಮಾಣದ ಮೇರೆಗೆ ನಾನು ನಂಬ್ತೇನೆ ಈ ಕಾರ್ಯಕ್ರಮ ವೀಕ್ಷಿಸಿರುವಂಥ ನೀವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ ನಮ್ಮೆಲ್ಲರನ್ನು ಆದಿಯಲ್ಲಿಯೇ ಆತನ ಆರಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಕ್ರಿಸ್ತನಲ್ಲಿ ಆತನು ನಮ್ಮನ್ನು ಕರೆದಿದ್ದಾನೆ. ಕ್ರಿಸ್ತನಲ್ಲಿ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಆದ್ದರಿಂದ ನಾನು ನಿಮ್ಮನ್ನು ಹೀಗೆ ನಿಮಗೆ ಶುಭವನ್ನು ನಾನು ಆರೈಸ್ತೇನೆ. ನೀವು ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಮತ್ತು ಕರೆಯಲ್ಪಟ್ಟವರು, ದೇವರಿಂದ ಆಶೀರ್ವದಿಸಲ್ಪಟ್ಟವರು. ದೇವರು ನಿಮ್ಮನ್ನು ಆದುಕೊಂಡಂಥ ಆತನಾಗಿದ್ದಾನೆ. ಆದ್ದರಿಂದ ನಾನು ನಂಬ್ತೇನೆ ನೀವು ಚೆನ್ನಾಗಿರ್ತೀರಿ ಎಂಬುದಾಗಿ, ನೀವು ಚೆನ್ನಾಗಿ ನಡೆಯುತ್ತೀರಿ ಎಂಬುದಾಗಿ. ಯಾಕಂದರೆ ನಿಮ್ಮನ್ನು ಆದುಕೊಂಡವನು ಮನುಷ್ಯನಲ್ಲ, ಆತನ ದೇವರಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ನಾನು ಮುಂದುವರಿಸಿ ದೇವರ ವಾಕ್ಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ ವಾರ ದೇವರ ಕುರಿತಾದ ತಿಳುವಳಿಕೆ ನಮಗೆ ಅಗತ್ಯ, ಅತಿ ಅಗತ್ಯ ಎಂಬುವಂಥ ಸಂಗತಿ ಕುರಿತು ನಾನು ಪ್ರಾರಂಭ ಮಾಡಿದ್ದೇನೆ. ಇದನ್ನು ನಾನು ಖಂಡಿತ ಕೆಲವು ವಾರಗಳು ನಾನು ಮುಂದುವರಿಸಿ ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಯಾರಾಗಿದ್ದಾರೆ, ದೇವರು ಏನಾಗಿದ್ದಾನೆ, ದೇವರಿಗೂ ಮನುಷ್ಯರಿಗಿರುವಂಥ ಸಂಬಂಧವೇನು, ದೇವರು ಮನುಷ್ಯನ ವಿಷಯದಲ್ಲಿ ಯಾವ ರೀತಿ ಆತನಿದ್ದಾನೆ, ಅಥವಾ ಯಾವ ಒಂದು ಮನೋಭಾವನೆ ಆತನಿಗಿದೆ, ಮನುಷ್ಯರಿಗಾಗಿ ದೇವರು ಏನನ್ನು ಸಿದ್ಧ ಮಾಡಿದ್ದಾನೆ, ಏನನ್ನು ನೆರವೇರಿಸಿದ್ದಾನೆ, ಏನನ್ನು ಮಾಡುವಾತನಾಗಿದ್ದಾನೆ ಮನುಷ್ಯನಿಗೋಸ್ಕರ ಎಂಬುದಾಗಿ, ದೇವರ ನಿವಾಸವು ಎಲ್ಲಿ ಎಂಬುದಾಗಿ ಈ ಸಂಗತಿಗಳ ಕುರಿತು ನಾನು ಮುಂದುವರಿಸಿ ಕಂಟಿನ್ಯೂಸ್ ಆಗಿ ಮಾತನಾಡಲಿಕ್ಕೆ ನಾನು ಪ್ರೇರೇಪಿಸಲ್ಪಟ್ಟಿದ್ದೇನೆ. ಖಂಡಿತವಾಗಿ ಈ ಸಂದೇಶಗಳು ನಿಮಗೆ ದೇವರ ವಿಷಯವಾದ ತಿಳುವಳಿಕೆಯನ್ನು ಕೊಡುತ್ತವೆಂಬುದಾಗಿ ನಾನು ಪರಿಪೂರ್ಣವಾಗಿ ನಂಬಿದ್ದೇನೆ. ಯಾಕೆಂದರೆ ದೇವರ ಕುರಿತು ತಿಳುವಳಿಕೆಯೇ ಮನುಷ್ಯನನ್ನು ಬಲವಾಗಿರುವಂತೆ ಮಾಡುವಂಥದ್ದಾಗಿದೆ. ದೇವರ ಕುರಿತಾದ ತಿಳುವಳಿಕೆಯೇ ನಿತ್ಯ ಜೀವವಾಗಿದೆ. ದೇವರ ಕುರಿತಾದ ತಿಳುವಳಿಕೆಯಿಂದಲೇ ಅವನು ದೊಡ್ಡ ಕಾರ್ಯಗಳನ್ನು ನೋಡ್ತಾನೆ, ಕೃತಾರ್ಥನಾಗುವ ಆತನಾಗಿರ್ತಾನೆ. ದೇವರ ತಿಳುವಳಿಕೆ ಇಲ್ಲದಿದ್ದರೆ ನಾಶವಾಗ್ತಾನೆ ಎಂಬುದು ದೇವರ ವಾಕ್ಯ ಹೇಳ್ತೈತೆ. ಆದರೆ ದೇವರ ತಿಳುವಳಿಕೆ ಇದ್ದವನು ಕಾಪಾಡಲ್ಪಡ್ತಾನೆ, ಅನೇಕರನ್ನು ಕಾಪಾಡುವ ಆತನಾಗಿದ್ದಾನೆ. ಆದ್ದರಿಂದ ಈ ಸಂಗತಿಗಳ ಮೇರೆಗೆ ನಾನು ಹೇಳಿರುವಂಥ ಈ ಮಾತುಗಳೆಲ್ಲ ದೇವರ ವಾಕ್ಯದಲ್ಲಿದ್ದಾವೆ. ನಾವು ನೋಡ್ತೇವೆ ಯೋಹಾನನ ಸುವಾರ್ತ 17:3 ಹೇಳ್ತೈತೆ, ಆ ದೇವರ ಕುರಿತು ತಿಳಿಯುವಂಥದ್ದೇ ನಿತ್ಯ ಜೀವ ಎಂಬುದಾಗಿ. ದಾನಿಯೇಲ 11:32 ಹೇಳ್ತೈತೆ, ತಮ್ಮ ದೇವರನ್ನು ಅರಿತವರು ದೃಢ ಚಿತ್ತರಾಗಿರ್ತಾರೆ, ಬಲವಾಗಿರ್ತಾರೆ, ಕೃತಾರ್ಥರಾಗ್ತಾರೆ. ಅದರ ಅರ್ಥ ಅವರು ಎಲ್ಲದರಲ್ಲೂ ಸಕ್ಸಸ್ ಆಗ್ತಾರೆ. ಬೇರೆ ಟ್ರಾನ್ಸ್ಲೇಷನ್ಸ್ ಹೇಳ್ತವೆ ಅವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ಆಶ್ಚರ್ಯವಾದ ಕಾರ್ಯಗಳು ಅವರ ಮೂಲಕ ನಡೆಯುತ್ತವೆ ಎಂಬುದಾಗಿ. ಹೋಶೆಯ ಪ್ರವಾದನ ಗ್ರಂಥ 4:6 ಹೇಳ್ತೈತೆ, ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗಿದ್ದಾರೆ, ತನ್ನ ಸೃಷ್ಟಿಕರ್ತನಾದ ದೇವರ ಜ್ಞಾನವಿಲ್ಲದೆ ನಾಶವಾಗಿದ್ದಾರೆ ಎಂಬುದಾಗಿ. ಅದಕ್ಕೆ ನಾವು ನೋಡ್ತೇವೆ ಪೌಲ ಎಫೆಸಿ ಪತ್ರಿಕೆ 1:17 ಹೀಗೆ ಎಫೆಸಿದವರಿಗಾಗಿ ಪ್ರಾರ್ಥನೆ ಮಾಡ್ತಾ ಆತನು ಹೀಗೆ ಹೇಳ್ತಾನೆ, ನೀವು ದೇವರ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಕೊಂಡು ಇದುವರೆಗೂ ಗುಪ್ತವಾದಂಥ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಹಾಗೆ ನಿಮ್ಗೆ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಯಾಕಂದರೆ ತನ್ನ ಸಭೆ ವಿಶ್ವಾಸಿಗಳಿಗಾಗಿ ಆತ ಪ್ರಾರ್ಥಿಸುವಾಗ ಆತನು ಕಂಡುಕೊಂಡಿದ್ದಾನೆ, ದೇವರ ತಿಳುವಳಿಕೆ ಮನುಷ್ಯರಿಗೆ ಬಹಳ ಅಗತ್ಯ, ಅದರಲ್ಲಿ ದೇವರನ್ನು ನಂಬುವಂಥ ನಮಗೆ ಇನ್ನೂ ಅಗತ್ಯ ಎಂಬುದಾಗಿ ಪೌಲ ತಿಳಿದವನಾಗಿ ಅದಕ್ಕಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಆದ್ದರಿಂದ ಕಳೆದ ವಾರ ನಾನು ಪ್ರಾರಂಭ ಮಾಡಿದೆ, ದೇವರನ್ನು ನಾವು ತಿಳಿಯುವಂಥದ್ದು ನಮ್ಮ ಜೀವಿತದ ಅತಿ ಅಗತ್ಯ ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ಈ ಸಂಗತಿಗಳನ್ನು ನಾನು ಮಾತನಾಡ್ತಿದ್ದೇನೆ. ಕಳೆದ ಸಾರಿ ನಾನು ಹೇಳಿದೆ ದೇವರನ್ನು ತಿಳಿಯಬೇಕಾದರೆ ನಾವು ನೋಡ್ತೇವೆ ದೇವರನ್ನು ಈ ಲೋಕದಲ್ಲಿ ಅನೇಕರು ತಿಳಿದಿದ್ದಾರೆ, ದೇವರಿದ್ದಾನೆ ಎಂಬುದಾಗಿ, ದೇವರ ವಿಷಯ ಇದ್ದಾರೆ ಎಂಬುದಾಗಿ ತಿಳಿದಿದ್ದಾರೆ. ಅನೇಕರು ದೇವರನ್ನು ನಂಬುವವರಾಗಿ, ನಾನು ದೇವರನ್ನು ನಂಬ್ತೇನಪ್ಪ ಅಂತ ಎಲ್ಲರೂ ದೇವರನ್ನು ನಂಬ್ತಾರೆ. ಅನೇಕರು ದೇವರನ್ನು ಮತ್ತು ಆರಾಧಿಸುವವರು ಪೂಜಿಸುವವರಾಗಿದ್ದಾರೆ. ಬಟ್ ಒಂದು ವಿಪರ್ಯಾಸವಾದಂಥ ಸಂಗತಿ ಏನಂದರೆ ದೇವರ ಕುರಿತಾದ ಸತ್ಯ ತಿಳುವಳಿಕೆ ಅನೇಕರಿಗಿಲ್ಲ ಎಂಬುವಂಥ ಸಂಗತಿ. ಯಾಕೆ ಅಂದರೆ ದೇವರ ವಾಕ್ಯ ಹೇಳ್ತೈತೆ ದೇವರನ್ನು ಯಾರು ಎಂದು ಕಂಡಿಲ್ಲ ಎಂಬುದಾಗಿ, ಯಾರು ಎಂದು ಕಂಡಿಲ್ಲ ಎಂಬುದಾಗಿ. ಆದ್ದರಿಂದ ದೇವರನ್ನು ಯಾರೂ ಸಹ ಪರಿಪೂರ್ಣವಾಗಿ ಅರಿತುಕೊಳ್ಳಲಿಲ್ಲ. ಆದ್ದರಿಂದ ದೇವರನ್ನು ಅರಿಯುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ. ದೇವರನ್ನು ಅರಿಯಬೇಕಾದರೆ ಹೇಗೆ ತಿಳ್ಕೊಳ್ಳೋದು ಪರಿಪೂರ್ಣವಾಗಿ ಆತನ ಕುರಿತು? ನಾನು ಇನ್ನೊಂದು ಮಾತು ನಾನು ಮರೆತು ಹೋದೆ ಕಳೆದ ಸಾರಿ ಹೇಳಿರುವಂಥದ್ದು, ಅದೇನೆಂದರೆ ದೇವರನ್ನು ತಿಳ್ಕೊಂಡಿದ್ದಾರೆ ಕೆಲವರು ದೇವರು ಹಾಗೆ ಹೀಗೆ ಅಂತೇಳಿ, ಬಟ್ ಸತ್ಯವಾದದ್ದನ್ನು ತಿಳಿಯಲಿಲ್ಲ. ಒಂದು ವೇಳೆ ಸತ್ಯವಾದದ್ದು ತಿಳಿದಿದ್ದರೂ ಒಂದು ಪರವಾಗಿಲ್ಲ ಆಗಿತ್ತು, ತಿಳ್ಕೊಳ್ಳುವಂಥ ಸಮಯ ಬಂದ ತಿಳ್ಕೊಳ್ತಾರಂತೇಳಿ. ಆದರೆ ವಿಷಯ ಏನಂದರೆ ಅಸತ್ಯ ದೇವರ ವಿಷಯದಲ್ಲಿ ಸತ್ಯ ಏನಲ್ಲವೋ, ದೇವರ ವಿಷಯದಲ್ಲಿ ಸುಳ್ಳಾದಂಥ ಸಂಗತಿಯನ್ನು
ಅನೇಕರು ತಿಳ್ಕೊಂಡವರಾಗಿದ್ದಾರೆ. ದೇವರ ವಿಷಯದಲ್ಲಿ ಅಪಾರ್ಥಗಳನ್ನು ಅನೇಕರು ಮಾಡಿಕೊಂಡವರಾಗಿದ್ದಾರೆ. ಆದ್ದರಿಂದ ಈ ಸಂಗತಿಗಳನ್ನು ಹೋಗಲ ಮುಖ್ಯವಾಗಿ ನಮ್ಮ ಕ್ರೈಸ್ತವ ಸಮಾಜದಲ್ಲಿ ವಿಶ್ವಾಸಿಗಳಾದಂಥ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿನ ನಂಬಿದವರ ನಮ್ಮ ಒಳಗೆ ಸಹ ಅನೇಕ ನಾವು ದೇವರನ್ನು ನಂಬಿದ್ದೇವೆ, ದೇವರನ್ನು ತಿಳಿದಿದ್ದೇವೆ, ದೇವರು ಇದ್ದಾನೆ ಅಂತ ಹೇಳುವಂಥ ನಾವು ಸಹ ದೇವರ ವಿಷಯದಲ್ಲಿ ಅನೇಕ ಸತ್ಯಗಳು ನಮಗೆ ಮರೆಯಾಗಿದ್ದಾವೆ. ಅಷ್ಟು ಮಾತ್ರವಲ್ಲ, ದೇವರು ಮರೆಯಾಗಿರುವಂಥದ್ದು ಮಾತ್ರವಲ್ಲ, ದೇವರ ವಿಷಯದಲ್ಲಿ ತಪ್ಪಾದ ಅರ್ಥಗಳನ್ನು ಕಲ್ಪಿಸಿಕೊಂಡಿದ್ದೇವೆ, ದೇವರ ವಿಷಯದಲ್ಲಿ ಸುಳ್ಳಾದ ಸಂಗತಿಗಳನ್ನು ನಾವು ನಂಬಿಕೊಂಡು ಬಂದಿದ್ದೇವೆ. ಅದೇಗಂದರೆ ನಮ್ಮ ಪರಿಸ್ಥಿತಿ ಮೇರೆಗೆ ನಾವು ದೇವರನ್ನು ಅರಿತುಕೊಳ್ತೇವೆ, ನಮ್ಮ ಅನುಭವಗಳ ಮೇರೆಗೆ ನಾವು ದೇವರನ್ನು ಅರಿಯುವಂಥವರಾಗಿದ್ದೇವೆ, ಅಥವಾ ಜನರ ಅನುಭವಗಳನ್ನು ಲೋಕದ ಪರಿಸ್ಥಿತಿಗಳನ್ನು ನೋಡಿ ಅದರ ಮೇರೆಗೆ ದೇವರನ್ನು ನಾವು ಲೆಕ್ಕಾಚಾರ ಮಾಡ್ತೇವೆ. ದೇವರು ಹೀಗಿರ್ಬೋದು, ಇಂಥವನಾಗಿರ್ಬೋದು, ಹೀಗೆ ಮಾಡ್ಬೋದಾತ ಎಂಬುದಾಗಿ ಆತನ ಕುರಿತು, ಆತನ ಗುಣದ ಕುರಿತು, ಆತನ ಕಾರ್ಯಗಳ ಕುರಿತು ಈ ಪರಿಸ್ಥಿತಿಗಳ ಮೂಲಕ ನಾವು ತಿಳಿಯುವಂಥವರಾಗಿದ್ದೇವೆ. ಆದ್ದರಿಂದಲೇ ಅನೇಕ ತಪ್ಪಾದ ಮತ್ತು ಜ್ಞಾನವನ್ನು ದೇವರ ವಿಷಯದಲ್ಲಿ ಪಡೆದವರಾಗಿದ್ದೇವೆ. ಈ ನನ್ನ ಸಂದೇಶದ ಉದ್ದೇಶವೇನೆಂದರೆ ದೇವರ ವಿಷಯವಾದಂಥ ಅಪಾರ್ಥಗಳು ಹೋಗಲಾಡಿಸುವಂಥದ್ದೇ, ದೇವರ ವಿಷಯದ ತಪ್ಪಾದ ಜ್ಞಾನ ತೊಲಗಿಸುವಂಥದ್ದೇ, ದೇವರ ವಿಷಯವಾಗಿ ಸತ್ಯವಾದದ್ದು ಏನೋ, ವಾಕ್ಯವು ಏನು ಹೇಳ್ತಿತ್ತೋ, ಕ್ರೈಸ್ತನಲ್ಲಿ ಏನು ಕಂಡು ಬಂದಿದೆಯೋ ಅದರ ಕುರಿತು ಅರಿಯುವಂಥದ್ದೇ ಈ ಒಂದು ಸಂದೇಶದ ಉದ್ದೇಶವಾಗಿದೆ ಪ್ರೇರೆ. ಆದ್ದರಿಂದ ದೇವರ ಬಗ್ಗೆ ಸತ್ಯವಾದದ್ದನ್ನು ಅರಿಯುವಂಥದ್ದೇ ನಿತ್ಯ ಜೀವ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನೇ ಸತ್ಯದ ದೇವರಾಗಿರುವ ನಿನ್ನನ್ನು ಅರಿಯುವುದೇ ನಿತ್ಯ ಜೀವ ಎಂಬುದಾಗಿ. ಅದರ ಅರ್ಥ ಏನಂದರೆ ಒಬ್ಬನೇ ದೇವರಾಗಿರುವ ನಿನ್ನ ಕುರಿತು ಸತ್ಯವನ್ನು ಅರಿಯುವುದು ನಿತ್ಯ ಜೀವ. ಆತನು ಸತ್ಯ ದೇವರಾದ ಹೌದು, ಅದರಲ್ಲಿ ನೋ ಡೌಟ್. ಆದರೆ ಸತ್ಯ ದೇವರ ಕುರಿತು ಸತ್ಯವನ್ನು ಅರಿಯುವಂಥದ್ದೇ ಮನುಷ್ಯನಿಗೆ ನಿತ್ಯ ಜೀವವಾಗಿದೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಆ ಯೇಸು ದೇವರ ಬಗ್ಗೆ ಸತ್ಯವನ್ನು ನಾವು ಅರಿಯಬೇಕಾದರೆ ಎಲ್ಲಿಂದ ಆ ಸತ್ಯ ನಮಗೆ ಗೊತ್ತಾಗ್ತದೆ, ಯಾರು ಆ ಸತ್ಯವನ್ನು ಬೋಧಿಸ್ತಾರೆ, ಯಾರು ನಮ್ಗೆ ಅದನ್ನು ತಿಳಿಯಪಡಿಸ್ತಾರೆ, ಎಲ್ಲಿ ನಾವು ಆತನನ್ನು ತಿಳ್ಕೊಳ್ಳೋದು ಎಂಬುದಾದಂಥ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸತ್ಯವೇದ ಹೇಳ್ತೈತೆ. ಒಬ್ಬನೇ ಸತ್ಯ ದೇವರಾಗಿರುವಂಥ ದೇವರ ಕುರಿತಾದ ಪರಿಪೂರ್ಣ ಸತ್ಯವನ್ನು ನಮಗೆ ಪ್ರಕಟಿಸಲಿಕ್ಕೆ ಬಂದಾತನೇ ನಮ್ಮ ಕರ್ತನು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ನೋಡ್ತೇವೆ ಈ ದೇವರ ವಾಕ್ಯ ಹೇಳ್ತೈತೆ ಯೋಹಾನನ ಸುವಾರ್ತೆ 1:18, ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರಾಗಿದ್ದಾನೋ ಆತನೇ ಅಂದರೆ ಯೇಸುವೇ ಆತನನ್ನು ಅಂದರೆ ದೇವರನ್ನು ತಂದೆ ದೇವರನ್ನು ತಿಳಿಯಪಡಿಸಿದನು, ಪ್ರಕಟಪಡಿಸಿದನು ಎಂಬುದಾಗಿ. ಆದ್ದರಿಂದ ದೇವರ ಕುರಿತು ನಾವು ಸತ್ಯವನ್ನು, ಪರಿಪೂರ್ಣವಾದ ಸತ್ಯವನ್ನು, ದೇವರ ಪರಿಪೂರ್ಣತೆ ಕುರಿತು ಸತ್ಯವನ್ನು ನಾವು ತಿಳಿಯುವಂಥದ್ದು ಅಗತ್ಯ ಎಂಬುದಾಗಿ ನಾನು ಪದೇ ಪದೇ ಹೇಳ್ತಿದ್ದೇನೆ. ಆ ದೇವರ ವಾಕ್ಯ ಅದನ್ನು ಹೇಳ್ತೈತೆ. ಮತ್ತು ಅಷ್ಟೇ ಮಾತ್ರವಲ್ಲ, ಆ ಪರಿಪೂರ್ಣ ಸತ್ಯವನ್ನು ತಿಳಿಯಬೇಕಾದರೆ ಯಾರದನ್ನು ತಿಳಿಯಪಡಿಸಿದ್ರಂತ ವಾಕ್ಯ ಹೇಳ್ತೈತೆ ಅಂದರೆ ಯೇಸು ಮಾತ್ರ ಎಂಬುದಾಗಿ. ಬೇರೆ ಅನೇಕರು ದೇವರ ಹತ್ರ ನಡೆದಿದ್ದಾರೆ, ದೇವರನ್ನು ನಂಬಿದ್ದಾರೆ, ದೇವರಿಗಾಗಿ ಜೀವಿಸಿದ್ದಾರೆ, ದೇವರಿಂದ ಮಹತ್ ಕಾರ್ಯಗಳನ್ನು ಅನುಭವಿಸಿದ್ದಾರೆ. ಆದರೂ ಸಹ ಅವರೆಲ್ಲ ಪಾರ್ಶಿಯಲ್ಲಾಗಿ ದೇವರ ಬಗ್ಗೆ ತಿಳ್ಕೊಂಡಿರೋ ಹೊರತು ಪರಿಪೂರ್ಣವಾದ ಸತ್ಯವು ಎಲ್ಲ ಮನುಷ್ಯರಿಗೂ ಮರೆಯಾಗಿತ್ತು. ಆದರೆ ದೇವರಿಗೆ ಸ್ತೋತ್ರ, ಫಸ್ಟ್ ಟೈಮ್ ಭೂಮಿ ಮೇಲೆ ಬಂದಂಥ ಮನುಷ್ಯನು, ಕುಮಾರನಾದಂಥ ಯೇಸು ಕ್ರಿಸ್ತನಲ್ಲಿ ಮಾತ್ರ, ಯೇಸು ಕ್ರಿಸ್ತನು ಮಾತ್ರ ದೇವರ ಕುರಿತಾದಂಥ ಪರಿಪೂರ್ಣ ಸತ್ಯವನ್ನು ಆತನು ಪ್ರಕಟಿಸಿದ ಆತನಾಗಿದ್ದಾನೆ. ಅದಕ್ಕೆ ನಾವು ನೋಡ್ತೇವೆ ಯೇಸು ವಿಷಯದಲ್ಲಿ ಹೀಗೆ ಆತನು ಹೇಳ್ತಾನೆ, ಸತ್ಯವನ್ನು ಕುರಿತು ಸಾಕ್ಷಿ ಹೇಳಿಕೆ ನಾನು ಬಂದಿದ್ದೇನೆ ಎಂಬುದಾಗಿ ಪಿಲಾತನೆದರಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತನ್ನು ನಾವು ಜ್ಞಾಪಿಸಿಕೊಳ್ಬೋದು. ನೀನು ಯಾರು, ಯಾಕೆ ಬಂದಿದೆ ಅಂತ ಆ ಪ್ರಶ್ನೆಗೆ ಆತನು ಹೇಳ್ತಾನೆ, ನಾನು ಸತ್ಯದ ಕುರಿತು ಸಾಕ್ಷಿ ಹೇಳಿಕೆ ಬಂದಿದ್ದೇನೆ ಎಂಬುದಾಗಿ. ಹಾಗೆ ಪಿಲಾತನು ಕೇಳ್ತಾನೆ ಸತ್ಯ ಅಂದರೆ ಏನು ಎಂಬುದಾಗಿ. ವಿಷಯ ಏನಂದರೆ ಸತ್ಯ ಅಂದರೆ ದೇವರೇ ಸತ್ಯ, ದೇವರು ಬಿಟ್ಟರೆ ಬೇರೆ ಸತ್ಯ ಇಲ್ಲ. ಆ ದೇವರ ಕುರಿತು ಸಾಕ್ಷಿ ಹೇಳಿಕೆ ಬಂದಾತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಪ್ರಕಟಣ ಗ್ರಂಥ 2 ಅಧ್ಯಾಯದಲ್ಲಿ ಹೀಗೆ ನಾವು ನೋಡ್ತೇವೆ ಯೇಸು ಸ್ವಾಮಿ ಬಗ್ಗೆ, ಸತ್ಯ ಸಾಕ್ಷಿಯೂ ಆದಾತನು ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಸತ್ಯವನ್ನು ಕುರಿತು ಸಾಕ್ಷಿಯಾಗಿರುವಂಥಾತನು, ಸತ್ಯದ ಕುರಿತು ಸಾಕ್ಷಿ ಹೇಳಿದಂಥಾತನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಅದರ ಅರ್ಥ ಆತನು ಹೇಳುವಂಥದ್ದು ಸತ್ಯ ಎಂಬುದು ಒಂದು ಅರ್ಥ, ಎರಡನೇದಾಗಿ ಸತ್ಯದ ಕುರಿತು ಸಾಕ್ಷಿಯಾಗಿ ಬಂದಾತನು ಯೇಸು ಕ್ರಿಸ್ತನೆಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಸತ್ಯ ಅಂದರೆ ದೇವರೇ, ದೇವರೇ ಸತ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದಲ್ಲಿ ಆ ಸಂಗತಿಗಳೆಲ್ಲ ನಾನು ಮುಂದಿನ ಭಾಗದಲ್ಲಿ ನಾನು ಮಾತನಾಡ್ತೇನೆ. ಈಗ ನಾನು ಹೇಳುವಂಥದ್ದು ಏನಂದರೆ ದೇವರ ಕುರಿತು ಸತ್ಯವನ್ನು ನಾವು ಅರಿಯಬೇಕಾದರೆ ಅದು ಯೇಸು ಕ್ರಿಸ್ತನಲ್ಲಿ ನಮಗೆ ಲಭ್ಯವಿದೆ ಎಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತನ ಜೀವನ ಚರಿತ್ರ, ಯೇಸು ಕ್ರಿಸ್ತನ ಮಾತುಗಳು, ಯೇಸು ಕ್ರಿಸ್ತನ ಕಾರ್ಯಗಳು, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳು, ಇದರಲ್ಲಿ ನಡೆದಂಥ ಕಾರ್ಯಗಳು, ಅದರ ಫಲಿತಗಳು, ಅದರಲ್ಲಿ ದೇವರು ಮಾಡಿರುವಂಥ ಕಾರ್ಯಗಳು, ಇವೆಲ್ಲವುಗಳ ಕುರಿತು ನಾವು ಯಾವಾಗಾದರೆ ನಾವು ಧ್ಯಾನ ಮಾಡ್ತಾ ಪವಿತ್ರಾತ್ಮನ
ಮೂಲಕ ನಾವು ತಿಳಿಸಲ್ಪಡ್ತಾ ಧ್ಯಾನ ಮಾಡ್ತಾ ಬರ್ತೇವೋ ಆಗ ದೇವರ ಕುರಿತು ಸತ್ಯದ ಪ್ರಕಟಣೆ ನಮಗೆ ಖಂಡಿತ ಲಭ್ಯವಾಗುವಂಥದ್ದಾಗಿರ್ತದೆ. ಆದ್ದರಿಂದ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಧ್ಯಾನ ಮಾಡಿರಿ, ಯೇಸು ಕ್ರಿಸ್ತನ ಕಾರ್ಯಗಳನ್ನು ಧ್ಯಾನ ಮಾಡಿರಿ, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನದಲ್ಲಿ ಏನಾಗಿದೆ, ಅಲ್ಲಿ ಶಿಲುಬೆ ಮರಣ ಹೊಂದುವಾಗ ಏನಾಯಿತು, ಪುನರುತ್ಥಾನ ಹೊಂದುವಾಗ ಏನಾಯಿತು, ಎಷ್ಟು ಪೆಟ್ಟು ಕೊಟ್ಟರು, ಎಷ್ಟು ರಕ್ತ ಸುರಿಯಿತು, ಎಷ್ಟು ಗಾಯ ಆಯಿತು, ಎಷ್ಟು ನೋವು ಅನುಭವಿಸಿದ, ಈ ಸಂಗತಿಗಳು ಅಲ್ಲ, ಅದು ಕಣ್ಣಿಗೆ ಕಾಣ್ತೈತೆ. ಆದರೆ ಅದರ ಹಿಂದೆ ಅದರ ಮೂಲಕ ನಡೆದಂಥ ಫಲಿತಗಳು, ಪರಿಣಾಮಗಳು, ಅದರಲ್ಲಿ ನೆರವೇರಿರುವಂಥ ದೇವರ ಕಾರ್ಯ, ಇವುಗಳ ಕುರಿತು ನಾವು ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಇವುಗಳ ಕುರಿತು ನಾವು ಯಾವಾಗಾದರೂ ಧ್ಯಾನ ಮಾಡ್ತಾ ಬರ್ತೇವೋ, ದೇವರ ಕುರಿತಾದ, ದೇವರು ನಮ್ಮ ವಿಷಯವಾಗಿರುವಂಥ ಆತನ ಮನೋಭಾವನ ಕುರಿತಾದ, ದೇವರು ನಮಗೋಸ್ಕರ ಮಾಡಿರುವಂಥ ಸಂಗತಿಗಳ ಕುರಿತಾದ ಸತ್ಯವು ನಮಗೆ ಪ್ರಕಟವಾಗುವಂಥದ್ದಾಗಿರ್ತದೆ. ಪ್ರೇರೆ ಯಾವಾಗಾದರೂ ಈ ಸತ್ಯಗಳು ನಮಗೆ ಪ್ರಕಟವಾಗ್ತಾವೋ, ನಾವು ಖಂಡಿತವಾಗಿ ಬಲವಾಗ್ತೇವೆ, ಖಂಡಿತವಾಗಿ ಕೃತಾರ್ಥರಾಗ್ತೇವೆ, ಖಂಡಿತವಾಗಿ ನಾವು ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿರ್ತೇವೆ. ಯಾವ ಖೇಡಿಗೂ ನಾವು ಸಿಕ್ಕಿಕೊಳ್ಳಲ್ಲ, ನಾವು ಯಾವಾಗಲೂ ನಾವು ನಾಶನಕ್ಕೆ ಹೋಗುವುದೇ ಇಲ್ಲ. ನಾವು ನಿತ್ಯ ಜೀವದಲ್ಲಿ ನಿತ್ಯ ಜೀವನ ಹೊಂದಿದವರಾಗಿ ನಿತ್ಯ ಜೀವವನ್ನು ಅನುಭವಿಸುವವರು ನಾವು ಆಗಿರುವಂಥವರಾಗಿರ್ತೇವೆ. ಈ ದಿನ ನಾನೊಂದು ಸಂಗತಿ ದೇವರ ವಿಷಯದಲ್ಲಿ ಒಂದು ಸತ್ಯವನ್ನು, ಅನೇಕ ಸಂಗತಿಗಳಿದ್ದಾವೆ ನಾವು ನೋಡ್ತೇವೆ, ಅನೇಕ ಸಂಗತಿಗಳು ದೇವರ ವಿಷಯ. ಒಂದು ಸಂಗತಿ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ತೇವೆ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಆತನು ಮಾಡಿರುವಂಥ ಕಾರ್ಯಗಳು ಮಹಾ ದೊಡ್ಡ ಕಾರ್ಯಗಳೆಂಬುದಾಗಿ ನಾವು ಪರಿಗಣಿಸ್ತೀವಿ. ನಿಜಕ್ಕೂ ದೊಡ್ಡ ಕಾರ್ಯಗಳೇ, ಯಾಕಂದರೆ ಒಂದು 5 ರೊಟ್ಟಿ 2 ಮೀನಿಂದ 5,000 ಜನಕ್ಕೆ ಆತನು ಊಟ ಹಂಚಿದ, ನೀರಾಗಿರೋ ನೀರನ್ನು ದ್ರಾಕ್ಷಾರಸವಾಗಿ ಆತನು ಮಾರ್ಪಡಿಸಿದ ಕಾನಾ ಊರಿನ ಮದುವೆಯಲ್ಲಿ. ಸತ್ತಂಥ ಯಾಯಿರನ ಮಗಳನ್ನು, ಈಗ ಸತ್ತಿಲ್ಲ ಮಲಗಿದ್ದಾಳಂತೇಳಿ ಆಕೆಯನ್ನು ಜೀವಂತವಾಗಿ ಎಬ್ಬಿಸಿದ. ಅಷ್ಟು ಮಾತ್ರವಲ್ಲ, ಲಾಜರು ಸತ್ತು ಹೋದ 4 ದಿವಸ ನಂತರ ಹೆಣ ಕೊಳುತು ನಾತ ಹೊಡಿತೈತೆಂಬುದಾಗಿ ಸ್ವಂತ ತಂಗಿಯಂದರು ಹೇಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಸಹ ಸತ್ತು ಹೋಗಿ ಕೊಳಿತು ಹೋದಂಥ ಲಾಜರನನ್ನು ಜೀವಂತವಾಗಿ ಎಬ್ಬಿಸಿದ ಆತ, ಹೌದಲ್ವಾ? ಹೀಗೆ ಅನೇಕ ಕಾರ್ಯಗಳು, ನಾವು ನೋಡ್ತೇವೆ, ದೆವ್ವಗಳನ್ನು ಬಿಡಿಸಿದ, ರೋಗಿಗಳನ್ನು ಗುಣಪಡಿಸಿದ, ಸತ್ತವರನ್ನು ನಾವು ನೋಡ್ತೇವೆ. ನಾಯಿನೆಂಬ ಊರಲ್ಲಿ ವಿಧವೆಯ ಮಗನನ್ನು ಆತನು ಚಟ್ಟವನ್ನು ಮುಟ್ಟಿ ಎಬ್ಬಿಸಿದನ್ನು ನಾವು ನೋಡ್ತೇವೆ. ಹುಟ್ಟು ಕುಂಟರನ್ನು ಗುಣಪಡಿಸಿದ, ಹುಟ್ಟು ಕುರುಡರನ್ನು ಗುಣಪಡಿಸಿದ, ಮೂಕರು ಮಾತನಾಡುವಂತೆ ಮಾಡಿದ, ಕಿವುಡರು ಕೇಳುವಂತೆ ಮಾಡಿದ, ಹೀಗೆ ಅನೇಕವಾದ ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ್ದನ್ನು ನಾವು ನೋಡ್ತೇವೆ. ಯೋಹಾನನು ಕಡೆಗೆ 20ನೇ ಸಂಧಿಯಲ್ಲಿ ಸುವಾರ್ತೆಯಲ್ಲಿ ಹೀಗೆ ಆತನು ಬರೀತಾನೆ, ಯೇಸು ಕ್ರಿಸ್ತನು ಮಾಡಿರುವಂತಹ ಅದ್ಭುತ ಕಾರ್ಯಗಳು ಬಹಳ ಅಸಂಖ್ಯಾಕವಾಗಿದ್ದಾವೆ, ಅವುಗಳನ್ನು ಬರೀಲಿಕ್ಕೆ ಭೂಲೋಕದಲ್ಲಿ ಆ ಗ್ರಂಥಗಳು ಸಾಕಾಗುವುದೇ ಇಲ್ಲ ಎಂಬುದಾಗಿ. ಅಂದರೆ ಅಷ್ಟು ಕಾರ್ಯಗಳನ್ನು ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಮಾನವಾತೀತವಾದ, ಅಂದರೆ ಮನುಷ್ಯರು ಎಂದೂ ನೋಡಲಾರದ, ಎಂದೂ ಎಣಿಸಲಾರದ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಆತನು ಮಾಡಿದ್ದನ್ನು ನಾವು ನೋಡುವವರಾಗಿರ್ತೇವೆ. ಇಬ್ಬರೇ ಇದೆಲ್ಲ ನೋಡುವಾಗ, ಪ್ರತಿ ಸಾರಿ ಯೇಸು ಸ್ವಾಮಿ ದೊಡ್ಡ ಕಾರ್ಯ ಅಥವಾ ಅದ್ಭುತ ಕಾರ್ಯ ಮಾಡಿದಾಗ ಜನರು ಪರಲೋಕದಲ್ಲಿರುವಂಥ ತಂದೆಯನ್ನು ಮಹಿಮೆ ಪಡಿಸಿದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವವರಾಗಿರ್ತೇವೆ. ಇಬ್ಬರೇ ತಂದೆ, ಪರಲೋಕದಲ್ಲಿರುವಂಥ ತಂದೆಯನ್ನು ಅವರು ಮಹಿಮೆ ಪಡಿಸಿದರು ಎಂಬುದಾಗಿ. ಯಾಕೆ ಅಂದರೆ ಅಲ್ಲಿ ಏನಾಯ್ತಂದರೆ ಆತನ ಕಾರ್ಯಗಳನ್ನು ನಾವು ನೋಡುವಾಗ ಜನರಿಗೆ ಒಂದು ಅನುಭವವಾಯಿತು. ಅವು ಸತ್ತವರು ಎದ್ದು ಬಂದಾಗ, ಕುಂಟರು ನಡೆದಾಗ, ಕುರುಡರು ಕಂಡಾಗ, ದೇವಪೀಡಿತರು ಬಿಡುಗಡೆ ಹೊಂದಿದಾಗ, ಕುಷ್ಠರೋಗಿಗಳು ಗುಣವಾದಾಗ ಅವ್ರಿಗಾದದ್ದೇನಂದರೆ ದೇವರು ದೊಡ್ಡವನು, ದೇವರನ್ನು ಮಹಿಮೆ ಪಡಿಸಿದ್ರಂದರೆ ಅವ್ರು ಏನಂತೆ, ಅಬ್ಬಾ ದೇವರಿದ್ದಾನೆ, ಅಬ್ಬಾ ದೇವರು ದೊಡ್ಡವನು, ಅಯ್ಯೋ ದೇವರ ಶಕ್ತನು, ಅಯ್ಯೋ ದೇವರು ಇರುವಾತನು ಎಂಬುದಾಗಿ ಆ ರೀತಿ ದೇವರ ವಿಷಯದ ಒಂದು ಪ್ರಕಟಣೆ ಅವರಿಗಾಯಿತು. ಆದ್ದರಿಂದ ಅವರು ದೇವರನ್ನು ಮಹಿಮೆ ಪಡಿಸಿದರು ಎಂಬುದಾಗಿ. ಈ ಸಂಗತಿಗಳ ಆಧಾರದಿಂದ ನಾನು ಮಾತನಾಡುವಂಥದ್ದೇನೆಂದರೆ, ಪ್ರಿಯ ದೇವರ ಮಕ್ಕಳೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥ ನನ್ನ ಪ್ರಿಯರೇ, ನೀವು ಅರ್ಥ ಮಾಡಿಕೊಳ್ಳಿ, ನಾವು ದೇವರನ್ನು ಆರಾಧಿಸ್ತಿರ್ತೇವೆ, ದೇವರನ್ನು ನಂಬಿರ್ತೇವೆ, ದೇವರನ್ನು ಹೊಂದಿದ್ದೇವೆ, ದೇವರ ಕುರಿತು ಮಾತನಾಡ್ತೇವೆ. ಆದರೆ ನಮ್ಮ ಹೃದಯದಲ್ಲಿ ದೇವರ ಕುರಿತು ಎಂಥ ಮನೋಭಾವನೆ ಅಥವಾ ನಮ್ಮ ಹೃದಯದಲ್ಲಿ ಎಂಥ ತಿಳುವಳಿಕೆ ಆತನ ವಿಷಯದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಎಂಬುದು ಪ್ರಾಮುಖ್ಯ. ಆ ರೀತಿ ನಾನು ತಿಳ್ಕೊಂಡಂಥ ಸಂಗತಿಗಳಲ್ಲಿ ದೇವರ ಆತ್ಮ ನನಗೆ ಪ್ರಕಟಿಸಿರುವಂಥ ರೀತಿಯಲ್ಲಿ ಅನೇಕರಿಗೆ ಈ ಸಂಗತಿಗಳನ್ನು ಪ್ರಕಟಿಸಿದ್ದಾರೆ. ಆ ಸಂಗತಿಗಳನ್ನು ನಿಮಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡ್ತೇವೆ, ದೇವರ ವಾಕ್ಯ ಯೇಸ್ವಾಮಿ ಸತ್ಯವನ್ನು ಕುರಿತು, ದೇವರ ಕುರಿತು ಸಾಕ್ಷಿ ಕೊಟ್ಟಿದ್ದಾನೆ, ದೇವರು ಯಾರು ಎಂಬುದಾಗಿ ಆತನು ತಿಳಿಸ್ತಾನೆ ಬಂದಿದ್ದಾನೆ. ಅದರಲ್ಲಿ ಒಂದು ಸಂಗತಿ ನಾವು ತಿಳಿಯಬೇಕಾದದ್ದೇನೆಂದರೆ, ದೇವರ ವಾಕ್ಯವು ಹೇಳ್ತೈತೆ ದೇವರು ಎಲ್ಲವುಗಳ ನಿರ್ಮಾಣಕನೂ ಆಗಿದ್ದಾನೆ ಎಂಬುದಾಗಿ. ದೇವರ ವಾಕ್ಯವು ಹೇಳ್ತೈತೆ ಆತನಿಲ್ಲದೆ ಯಾವುದು ಉಂಟ. ಯೋಹಾನನ ಸುವಾರ್ತೆ 1:2-3 ವಚನಗಳನ್ನ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ, ಉಂಟಾದದ್ದೆಲ್ಲವೂ ಆತನಿಂದಲೇ ಉಂಟಾಗಿದೆ ಎಂಬುದಾಗಿ. ಇದು ಯೇಸು ಸ್ವಾಮಿ
ವಿಷಯದಲ್ಲೇ ಬರೆಯಲ್ಪಟ್ಟಂಥ ಸಂಗತಿ. ಅಂದರೆ ಅರ್ಥವೇನೆಂದರೆ ಯೇಸು ಸ್ವಾಮಿ ಆದಿಯಲ್ಲಿದ್ದಂಥ ವಾಕ್ಯವಾಗಿದ್ದಾನೆ, ಆತನು ದೇವರ ಬಳಿಯಲ್ಲಿದ್ದ, ಆತನು ದೇವರಾಗಿದ್ದ, ಆತನಿಂದಲೇ ಎಲ್ಲವೂ ಉತ್ಪತ್ತಿಯಾಗಿದ್ದಾವೆ, ಉಂಟಾಗಿದ್ದಾವೆ, ಉಂಟಾದದ್ದು ಯಾವುದು ಸಹ ಆತನಿಲ್ಲದೆ ಉಂಟಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ವಚನ ಬೈಬಲಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರು ಅಂದರೆ ಈಗ ನಾವು ನೋಡ್ತಿರುವಂಥ ಎಲ್ಲ ಸೃಷ್ಟಿ, ನಮ್ಮ ಕಣ್ಣಿಗೆ ಮರೆಯಾದಂಥ ಸೃಷ್ಟಿಗಳು ಸಹ ಇದ್ದಾವೆ, ಅವು ಎಲ್ಲವನ್ನು ಸಹ ಅದರಲ್ಲಿರುವಂಥ ಎಲ್ಲ ಸಂಗತಿಗಳನ್ನು, ಈವೇನ್ ನಿನ್ನನ್ನು ನನ್ನನ್ನು ಎಲ್ಲ ಪಶು ಪಕ್ಷಿ ಪ್ರಾಣಿ ಎಲ್ಲವುಗಳನ್ನು ಸಹ ನಿರ್ಮಿಸಿದಂಥಾತನೇ ನಾವು ನೀವು ನಾನು ಆರಾಧಿಸ್ತಿರುವಂಥ ದೇವರಾಗಿದ್ದಾನೆ ಪ್ರೇರೆ. ಅದಕ್ಕೆ ಆ ಮಾತು ನಾನು ಈಗಾಗಲೇ ಹೇಳಿದೆ. ಯೋಹಾನ ಸುವಾರ್ತೆ 1:2-3 ನಾವು ನೋಡ್ತೇವೆ, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. ನಾವು ಆರಾಧಿಸಿರುವಂಥ ದೇವರೇನೆಂದರೆ ಆತನ ಎಲ್ಲವುಗಳನ್ನು ಉಂಟು ಮಾಡಿರುವ ಆತನೆಂಬುದಾಗಿ. ಇದೆಲ್ಲ ಯಾಕೆ ನಾವು ನೋಡ್ತೇವೆ? ಆದಿಕಾಂಡ 1:1 ನೋಡುವಂಥದ್ದಾದರೆ ಪ್ರಾರಂಭದಲ್ಲಿಯೇ ದೇವರು ವಾಕ್ಯ ಹೇಳ್ತದೆ, ಆದಿಯಲ್ಲಿ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದನು ಎಂಬುದಾಗಿ. ಹಾಗಾದರೆ ಆದಿಯಲ್ಲಿ ಏನಾಯಿತಂತ ನಾವು ನೋಡೋ, ಈ ಭೂಮ್ಯಾಕಾಶಗಳನ್ನು ಯಾರು ಉಂಟು ಮಾಡಿದ್ದಾರೆ ಅಂತ ನಾವು ನೋಡುವಾಗ ದೇವರು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೂ ಅನೇಕ ನಾವು ನೋಡುವಂಥದ್ದಾದರೆ ಯೆರೆಮೀಯನ ಪುಸ್ತಕ 27:5 ಸಹ ಇದೇ ವಿಷಯ ಬರೆಯಲ್ಪಟ್ಟಿದೆ. ಆ ಮಾತನ್ನು ಒಂದು ಸಾರಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೆರೆಮೀಯನ ಪುಸ್ತಕ 27:5 ನಾವು ನೋಡ್ತೇವೆ, ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನು ಭೂಮಿಯನ್ನು ಅದರಲ್ಲಿರುವ ಮಾನವರನ್ನು ಪಶುಗಳನ್ನು ಸೃಷ್ಟಿಸಿದ್ದೇನೆ ಎಂಬುದಾಗಿ. ಹೀಗೆ ಇಲ್ಲಿ ಮಾತ್ರವಲ್ಲ, ಯೆಶಾಯ ಪ್ರವಾದನ ಗ್ರಂಥ 41:4, 45:12 ಹೀಗೆ ಹಲವಾರು ಭಾಗಗಳಲ್ಲಿ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ. ನೀವು ಅಂದುಕೊಳ್ಬೋದು ಇದೇನು ವಿಶೇಷ, ನಮ್ಮೆಲ್ಲರಿಗೂ ಗೊತ್ತುಂಟು ದೇವರು ಎಲ್ಲವನ್ನು ಉಂಟು ಮಾಡಿದಾತನು ಎಂಬುದಾಗಿ. ಒಂದು ಸಂಗತಿ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ನೀವು ಯಾವ ದೇವರನ್ನು ಆರಾಧಿಸ್ತಿದ್ದೀರೋ, ನಾನು ಯಾವ ದೇವರನ್ನು ನಾನು ಸ್ತುತಿಸಿ ನಂಬಿಕೊಂಡು ಆರಾಧಿಸ್ತಿದ್ದೇನೋ ಆತನು ಯಾರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋದಾದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೆ, ಕೆಟ್ಟ ಪರಿಸ್ಥಿತಿಗಳಿಗೆ, ನೋವುಗಳಿಗೆ ನಾವು ಎಷ್ಟು ಮಾತ್ರಕ್ಕೂ ನಾವು ಲಕ್ಷ್ಯ ಕೊಡುವಂಥವರಾಗಿರುವುದೇ ಇಲ್ಲ ಪ್ರೇರೆ. ನಾವು ಅನೇಕ ಪ್ರತಿದಿನ ನಾವು ಯಾವ ವಿಷಯದಲ್ಲಿ ನಾವು ಲಕ್ಷ್ಯ ಕೊಡ್ತಿದ್ದೇವೆ, ಯಾವ ವಿಷಯದಲ್ಲಿ ನಾವು ಹೆಚ್ಚು ಗಮನ ಕೊಡ್ತಿದ್ದೇವೆ, ಯಾವ ವಿಷಯಕ್ಕೆ ನಾವು ಕುಗ್ಗಿ ಹೋಗ್ತಿದ್ದೇವೆ, ಯಾವ ಸಂಗತಿಗಳಿಗೆ ನಾವು ಭಯಪಡ್ತಿದ್ದೇವೆ ಅಂತ ನಾವು ನೋಡುವಂಥದ್ದಾದರೆ ಅದು ನಮ್ಮ ಸಮಸ್ಯೆಗಳು, ಅದು ನಮ್ಮ ಕಷ್ಟಗಳು, ಅದು ನಮ್ಮ ರೋಗಗಳು, ಅದು ನಮ್ಮ ವಿರೋಧಿಗಳು ಅಥವಾ ವಿರೋಧವಾದ ಕಾರ್ಯಗಳು, ಇವೇ ಸಂಗತಿಗಳಾಗಿರ್ತವೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಇವು ದೊಡ್ಡವ, ಎಲ್ಲವುಗಳನ್ನು ಸೃಷ್ಟಿ ಮಾಡಿರುವಂಥ, ನೀನು ಆರಾಧಿಸ್ತಿರುವಂಥ ದೇವರು ದೊಡ್ಡವನ. ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ನೋಡ್ತೇವೆ, ನಾವು ವಾಸವಾಗಿರುವಂಥ ಈ ಭೂಮಿ ಆಕಾಶವನ್ನು, ಆಕಾಶದಲ್ಲಿರುವಂಥ ಸೂರ್ಯ ಚಂದ್ರ ನಕ್ಷತ್ರಗಳ ಮಂಡಲಗಳನ್ನು, ಇಡೀ ಭೂಲೋಕ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಗ್ರಹಗಳನ್ನು, ಎಲ್ಲ ಬೆಟ್ಟಗಳನ್ನು, ಎಲ್ಲ ಭೂಭಾಗವನ್ನು, ಸಮುದ್ರವನ್ನು, ನೀರುಗಳನ್ನು, ಜಲಗಳನ್ನು, ಎಲ್ಲವನ್ನು, ಮರಗಳನ್ನು, ಪಶುಗಳನ್ನು, ಪಕ್ಷಿಗಳನ್ನು, ಮನುಷ್ಯರನ್ನು, ಎಲ್ಲವನ್ನು ಉಂಟು ಮಾಡಿದಂಥ ಆತನು ನೀವು ನಾನು ಆರಾಧಿಸ್ತಿರುವಂಥ ದೇವರಾಗಿದ್ದಾನೆ ಪ್ರೇರೆ. ಹಾಗಾದರೆ ಇವೆಲ್ಲವನ್ನು ಆತನು ಉಂಟು ಮಾಡಿದ್ದಾನೆ ಎಂಬುದಾಗಿ ಈ ಸೃಷ್ಟಿಯನ್ನು ನೋಡ್ತಿರುವಾಗ ಇದನ್ನು ಉಂಟು ಮಾಡಿರುವಂಥ ಆತನು ಎಂಥವನೆಂಬುದಾಗಿ ನಾವು ಗ್ರಹಿಸ್ತಿದ್ದೇವೆ. ಅದು ಅದ್ಭುತವಾದಂಥ ಸಂಗತಿ. ರೋಮಪತ್ರಿಕೆ 1:20-21 ಹೀಗೆ ಬರೆಯಲ್ಪಟ್ಟಿದೆ, ಆತನು ಸೃಷ್ಟಿ ಮಾಡಿರುವಂಥ 18 ನಾವು ಓದುವಾಗ ಬರೆಯಲ್ಪಟ್ಟಿದೆ, ಆತನ ಸೃಷ್ಟಿ ಕಾರ್ಯಗಳನ್ನು ನೋಡುವಾಗ ದೇವರ ನಿತ್ಯತ್ವವು, ದೈವತ್ವವು, ನಿತ್ಯ ಶಕ್ತಿ ಬುದ್ಧಿಗೆ ಚೆನ್ನಾಗಿ ಕಾಣಬರುತ್ತದೆ, ಗೊತ್ತಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಾವು ಅರ್ಥ ಮಾಡಿಕೊಳ್ಳೋಣ, ಎಲ್ಲವನ್ನು ಆತನು ಸೃಷ್ಟಿ ಮಾಡಿದ್ದಾನಂತ ಹೇಳುವಾಗ ಅದೇನು ವಿಷಯ ಬಿಡು, ಈ ಸಮಸ್ಯೆ ಬಗೆಹರಿಸ್ತಾನ, ಈ ಕಷ್ಟದಿಂದ ಬಿಡುಗಡೆ ಮಾಡ್ತಾನ, ಈ ರೋಗ ಗುಣ ಮಾಡ್ತಾನ ಅಂತೇಳಿ, ಈ ರೋಗ ಈ ಕಷ್ಟದ ವಿಷಯದಲ್ಲಿ ಇದು ದೇವರು ಮಾಡಬಹುದಾ ಎಂಬುದಾಗಿ ಒಂದು ಕ್ವಶನ್ ನಾವು ಹಾಕಿಕೊಳ್ತೇವೆ. ನೀನು ಮನೆಯಿಂದ ಹೊರಗಡೆ ಹೋಗು, ಕಣ್ಣತ್ತೆ ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ನೋಡು, ಭೂಭಾಗವನ್ನು, ಸಮುದ್ರದ ಹತ್ರ ಹೋಗಿ ನೀರನ್ನು ನೋಡು, ಅದರ ಅದಕ್ಕೆ ಮೇರೆ ಆತನು ವಿಧಿಸಿದ ವಿಧಾನವನ್ನು ನೋಡು, ಮನುಷ್ಯರಾದ ನಮ್ಮನ್ನು ನೋಡು, ನಮ್ಮನ್ನು ನಿರ್ಮಾಣ ಮಾಡಿದ ವಿಧವನ್ನು ಒಂದು ಸಾರಿ ನೀನು ಆಲೋಚನೆ ಮಾಡು. ಈ ರೀತಿ ಆತನು ಸೃಷ್ಟಿ ಮಾಡಿರುವ ಯಾವುದೇ ವಸ್ತು, ಯಾವುದೇ ಪ್ರಾಣಿ, ಯಾವುದೇ ಜೀವ, ಯಾವುದೇ ಸಂಗತಿಗಳನ್ನು ನೀನು ನೋಡಿ ಆಲೋಚಿಸುವಂಥದ್ದಾದರೆ ದೇವರ ವಾಕ್ಯ ಹೇಳ್ತೈತೆ, ಅದರಲ್ಲಿ ಆ ಸೃಷ್ಟಿಯಲ್ಲಿ ಅದನ್ನು ಮಾಡಿದ ಆತನ ದೈವತ್ವ, ಆತನ ನಿತ್ಯ ಶಕ್ತಿ ಅಂದರೆ ಯಾವತ್ತಿಗೂ ನಿಂತು ಹೋಗಲಾರದ,
ಆ ನಾಶವಾಗಲಾರದ ಶಕ್ತಿ ಈ ಸೃಷ್ಟಿಯಲ್ಲೇ ಕಂಡು ಬರುವಂಥದ್ದಾಗಿದೆ ಎಂಬುದಾಗಿ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೋ, ನೀನು ಅರ್ಥ ಮಾಡಿಕೊಳ್ಬೇಕು. ನಾವು ಮನೇಲಿ ಕೂತ್ಕೊಂಡು ನಮ್ಮ ಸಮಸ್ಯೆ ಎದುರಲ್ಲಿ ಹಾಕಿಕೊಂಡು, ಓ ದೇವರೇ ಇದನ್ನು ಬಿಡಿಸಪ್ಪ, ಅಪ್ಪ ಬಿಡಿಸ್ತೀಯಾ, ಓ ದೇವರು ಮಾಡ್ತಾನಾ ಎಂಬ 10 ಕ್ವಶನ್ಸ್ ಹಾಕಿಕೊಂಡು ಕೂತ್ಕೊಳ್ತೇವೆ. ನೀನು ಮನೆಯಿಂದ ಹೊರಗಡೆ ಹೋಗಿ ದೇವರ ಸೃಷ್ಟಿಯನ್ನು ಒಂದು ಸಾರಿ ನೋಡು. ಆ ಸೃಷ್ಟಿಯಲ್ಲಿ ಆತನ ಜ್ಞಾನವನ್ನು ನೋಡು, ಆ ಸೃಷ್ಟಿಯಲ್ಲಿ ಆತನ ಶಕ್ತಿಯನ್ನು ನೋಡು, ಆ ಸೃಷ್ಟಿಯಲ್ಲಿ ಆತನ ಚಮತ್ಕಾರವನ್ನು ನೋಡು, ಆತನ ಒಂದು ಮಹೋನ್ನತ ಉನ್ನತಿಯನ್ನು ಅದರಲ್ಲಿ ಕಂಡುಕೊಳ್ಳಿಕ್ಕೆ ನೀನು ಪ್ರಯತ್ನಿಸು. ಆಗ ನೀನು ಹೇಳ್ತೀಯ, ಅದು ನಿನಗೆ ಅರ್ಥವಾಗುವಂಥದ್ದಾದರೆ ದೇವರ ಒಂದು ದೈವತ್ವ, ಆತನ ಡಿವೈನಿಟಿ, ಆತನ ನಿತ್ಯ ಶಕ್ತಿ, ಎಟರ್ನಲ್ ಪವರ್, ಎಟರ್ನಲ್ ಎನರ್ಜಿ, ಎಟರ್ನಲ್ ಸೋರ್ಸ್ ಆಫ್ ಎನರ್ಜಿ ಆತನೇ ಆಗಿದ್ದಾನೆ ಪ್ರೇರ್. ಅದನ್ನು ಯಾವಾಗಾದರೆ ನೀನು ಅರ್ಥ ಮಾಡಿಕೊಳ್ತೀಯೋ, ನೀನು ಹೇಳ್ತೀಯ, ಏಯ್ ಈ ಸಮಸ್ಯೆ ಎಷ್ಟರದು, ನನ್ನ ದೇವರು ತುಂಬ ದೊಡ್ಡವನು. ಅದನ್ನು ತಿಳಿದಂಥ ಯೋಹಾನನು ಬರೀತಾನೆ, ನಿಮ್ಮಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂಬುದಾಗಿ. ನಿಮ್ಮಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚು. ಲೋಕದಲ್ಲಿರುವ ಸಂಗತಿಗಳಿಗೆ ಗಮನ ಕೊಡಬೇಡಿ, ಅವುಗಳ ವಿಷಯದಲ್ಲಿ ಕುಗ್ಗಿ ಹೋಗಬೇಡಿ, ಅವುಗಳಿಗೆ ನೀವು ಭಯಪಡಬೇಡ್ರಿ, ಅವುಗಳಿಗೆ ನೀವು ಅಂಜಬೇಡ್ರಿ. ಕಾರಣವೇನೆಂದರೆ ಅವುಗಳು ಏನೂ ಅಲ್ಲ, ನಿನ್ನನ್ನು ಸೃಷ್ಟಿಸಿದ ಆತನು, ನಿನ್ನಲ್ಲಿ ಈಗ ಇರುವ ಆತನು, ನಿನ್ನನ್ನು ಪ್ರೀತಿಸಿದ ಆತನು, ಆತನು ಎಷ್ಟೋ ದೊಡ್ಡವನು, ಎಷ್ಟೋ ಪರಾಕ್ರಮಿ, ಎಷ್ಟೋ ಜ್ಞಾನಿಯಾದಂಥ ಆತನು, ಎಷ್ಟೋ ಶಕ್ತನಾದಂಥ ಆತನು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರೇರ. ಆದ್ದರಿಂದ ದೇವರ ಒಂದು ನಿತ್ಯ ಶಕ್ತಿ, ದೇವರ ದೈವತ್ವ, ಆತನ ಪರಾಕ್ರಮ, ಜ್ಞಾನ, ಇದರ ಕುರಿತು ನಾವು ತಿಳಿಯಬೇಕಾದರೆ ದೇವರ ವಾಕ್ಯ ಹೇಳ್ತೈತೆ, ಆತನು ಸೃಷ್ಟಿಸಿರುವಂಥ ಸೃಷ್ಟಿಯ ವಸ್ತುಗಳಿಂದ ಅದು ನಮಗೆ ಕಂಡು ಬರುವಂಥದ್ದು ಆಗಿದೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈಗ ಒಂದು ಸಾರಿ ಈ ಕೆಲಸ ನಾವು ಮಾಡಬೇಕಾಗಿದೆ. ಹೊರಗಡೆ ನೋಡಿ, ಸೃಷ್ಟಿಯನ್ನು ನೋಡಿ, ದೇವರ ವಾಕ್ಯ ಹೇಳ್ತೈತೆ, ನಕ್ಷತ್ರಗಳು ಲೆಕ್ಕಿಸು, ಅದನ್ನು ಲೆಕ್ಕಿಸು, ನಾವು ಹೇಳ್ತೇವೆ ಅಸಾಧ್ಯ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಆತನು ಪ್ರತಿ ನಕ್ಷತ್ರಕ್ಕೂ ಹೆಸರಿಟ್ಟಿದ್ದಾನೆ ಎಂಬುದಾಗಿ. ಹಾಗಾದರೆ ಆತನ ಜ್ಞಾನ ಎಷ್ಟು ದೊಡ್ಡದಿರ್ಬೋದು, ಆತನ ಶಕ್ತಿ. ದೇವರ ವಾಕ್ಯ ಹೇಳ್ತೈತೆ, ಆತನ ಪರದೆಯನ್ನು ಹರಿದಂತೆ ಆಕಾಶವನ್ನು ಹರಿದಿದ್ದಾನೆ. ಆದರೆ ಆತನ ಕೈ ಎಷ್ಟು ದೊಡ್ಡದಿರ್ಬೋದು, ಆತನ ಎಷ್ಟು ದೊಡ್ಡವನಾಗಿರ್ಬೋದು. ಹಾಗಾದರೆ ಅಷ್ಟು ದೊಡ್ಡ ದೇವರು ನಿನ್ನನ್ನು ಪ್ರೀತಿಸ್ತಿದ್ದಾನೆ, ಅಷ್ಟು ದೊಡ್ಡ ದೇವರು ನಿನ್ನ ಪಕ್ಷವಾಗಿದ್ದಾನೆ, ಅಷ್ಟು ಉನ್ನತನಾದ ಶಕ್ತಿ ಉಳ್ಳ ಆತನ ಜ್ಞಾನಿಯಾದಂಥ ಆತನು ನಿನ್ನ ಪರವಾಗಿದ್ದಾನೆ, ನಿನ್ನಲ್ಲಿ ವಾಸವಾಗಿದ್ದಾನೆ. ಇದನ್ನು ತಿಳಿಯುವಾಗ ನೀನು ಬಲ ಹೊಂದುತ್ತೀಯ. ಇದನ್ನು ತಿಳಿಯುವಾಗ ನೀನು ಹೇಳ್ತೀಯ, ಸಮಸ್ಯೆ ಎಷ್ಟರದ್ದು, ನನ್ನ ದೇವರು ದೊಡ್ಡವನು, ಸಮಸ್ಯೆಯನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ. ಇದನ್ನು ತಿಳಿಯುವಾಗ ನಿನ್ನ ಕಾರ್ಯಗಳೆಲ್ಲ, ಅಯ್ಯೋ ನಾನು ಸಕ್ಸಸ್ ಆಗ್ತೇನೆ ಎಂಬ ಕ್ವಶನ್ ನಿನಗಿರುವುದಿಲ್ಲ. ಬದಲಾಗಿ ಹೇಳ್ತೀಯ, ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ, ಅದಕ್ಕೆ ಪ್ರತಿ ಕಾರ್ಯದಲ್ಲಿ ನಾನು ಕೃತಾರ್ಥನಾಗ್ತೇನೆ ಎಂಬುದಾಗಿ. ಆದ್ದರಿಂದ ದೇವರನ್ನು ಅರಿಯುವಂಥದ್ದೇ ನಿತ್ಯ ಜೀವ. ನಾವು ನೋಡ್ತೇವೆ, ದೇವರನ್ನು ತಿಳಿಯಬೇಕಾದರೆ ಸೃಷ್ಟಿಯ ಕಾರ್ಯಗಳಿಂದ ನಾವು ತಿಳಿಯಬಹುದು ಎಂಬುದಾಗಿ ಇವತ್ತು ನಾನು ಮಾತನಾಡ್ತಿದ್ದೇನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಸೃಷ್ಟಿಯನ್ನು ಅವಲೋಕಿಸು, ಸೃಷ್ಟಿಯನ್ನು ನೋಡು, ಸೃಷ್ಟಿಯಲ್ಲಿ ಆತನ ಕಾರ್ಯ ಜ್ಞಾನವನ್ನು ಆಲೋಚನೆ ಮಾಡು. ಆಗ ನೀನು ಹೇಳು, ನನ್ನ ಈ ದೇವರು ನನ್ನ ಪರವಾಗಿದ್ದಾನೆ, ನಿನ್ನ ಪರವಾಗಿದ್ದಾನೆ, ಈ ದೇವರು ನಿನ್ನನ್ನು ಪ್ರೀತಿಸ್ತಿದ್ದಾನೆ, ನಿನ್ನ ಸೋಲಿಕ್ಕೆ ಆತನು ಬಿಡೋದೇ ಇಲ್ಲ, ಒಂದು ಗಳಿಗೆಗೂ ನಿನ್ನ ಕೈ ಬಿಡಲ್ಲ, ನಿನ್ನ ಪಕ್ಷದಲ್ಲಿ ನಿನ್ನ ಪರವಾಗಿ ಯಾವಾಗಲೂ ನಿನ್ನಲ್ಲೇ ಇರುವ ಆತನಾಗಿದ್ದಾನೆ. ಆಗ ನೀನು ಹೇಳ್ತೀಯ, ನನಗೆ ಸಮಸ್ಯೆಗಳೇ ಇಲ್ಲ, ನಾನೆಲ್ಲವನ್ನು ಜಯಿಸಿದ್ದೇನೆ, ಸಮಸ್ಯೆ ಎಷ್ಟರದು, ನನ್ನಲ್ಲಿರುವ ಆತನು ದೊಡ್ಡವನು, ಆತ ನನ್ನ ಕೈ ಹಿಡಿದಿದ್ದಾನೆ, ನಾನು ಸುಕ್ಷೇಮವಾಗಿ ನಡೆಯುತ್ತೇನೆ, ಸುಭದ್ರವಾಗಿ ಜೀವಿಸ್ತೇನೆ, ಎಲ್ಲ ಕಾರ್ಯಗಳು ನಮಗೆ ಅನುಕೂಲವಾಗ್ತವೆ ಎಂಬುದಾಗಿ. ಆದ ದೈವ ಜ್ಞಾನವನ್ನು ಪಡೆ, ಸಮಸ್ಯೆಗಳ ವಿಷಯದಲ್ಲಿ ನೀನು ಕುಗ್ಗಿ ಹೋಗುವುದಿಲ್ಲ, ಬಲ ಹೊಂದುತ್ತೀಯ, ಜಯವನ್ನು ನೀನು ಯಾವಾಗಲೂ ಆಚರಿಸುವಂಥ ವ್ಯಕ್ತಿಯಾಗಿರ್ತೀಯ. ದೇವರು ನಿಮ್ಮೊಂದಿಗೆ ಇದ್ದಾನೆ, ಆತನ ಸಾಮಾನ್ಯನಲ್ಲ, ಆತನ ನಿತ್ಯ ಶಕ್ತಿ ಉಳ್ಳ ಆತನು, ಇಡೀ ಭೂಮಂಡಲ ಉಂಟು ಮಾಡಿರುವ ಆತನು ನಿನ್ನಲ್ಲಿ ವಾಸವಾಗಿದ್ದಾನೆ. ಒಂದು ಗಳಿಗೆಗೂ ನಿನ್ನನ್ನು ಆತನ ಕೈ ಬಿಡುವುದೇ ಇಲ್ಲ, ಆತ ನಿನ್ನ ಹತ್ರ ಇರುವುದರಿಂದ ಎಲ್ಲ ಕಾರ್ಯಗಳು ನಿನ್ನ ಹಿತಕ್ಕಾಗಿ ಅನುಕೂಲವಾಗುವಂಥವಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನನ್ನ ಕರ್ತನೂ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತ, ಸೃಷ್ಟಿ ಕಾರ್ಯಗಳ ಮೂಲಕ ನೀನು ಯಾರೋ ನಮಗೆ ತಿಳಿದು ಬರುವಂಥದ್ದಾಗಿದೆ. ಎಲ್ಲವನ್ನು ಉಂಟು ಮಾಡಿರುವ ಆತ ನೀನಾಗಿದೆ ಸ್ವಾಮಿ. ನಿನ್ನ ದಿವ್ಯ ಶಕ್ತಿ, ನಿನ್ನ ನಿತ್ಯ ಶಕ್ತಿ, ನಿನ್ನ ದೈವತ್ವ ಅದರಲ್ಲಿ ಪ್ರಕಟವಾಗ್ತದೆ. ಈ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮ ಪ್ರಿಯರು ಸ್ವಾಮಿ, ನಿನ್ನ ಹಿರಿಮೆ ಅವರಿಗೆ ಪ್ರಕಟವಾಗಲಿ, ನಿನ್ನ ದೊಡ್ಡಸ್ಥಿತಿ ಅವರಿಗೆ ಪ್ರಕಟವಾಗಲಿ, ನಿನ್ನ ಜ್ಞಾನ ಅವರಿಗೆ ಪ್ರಕಟವಾಗಲಿ, ನಿನ್ನ ಶಕ್ತಿ ಅವರಿಗೆ ಪ್ರಕಟವಾಗಲಿ. ಓಹ್ ಸ್ವಾಮಿ, ಅದರ ಮೂಲಕ ಅವರು ಜೀವಿಸ್ತಾರೆ, ಅವರು ಬ್ರತಕ್ತಾರೆ, ಬಾಳ್ತಾರೆ, ಬಲವಾಗಿರ್ತಾರೆ, ಕೃತಾರ್ಥರಾಗ್ತಾರೆ, ದೊಡ್ಡ ಕಾರ್ಯಗಳನ್ನು ನೋಡುವವರಾಗಿರ್ತಾರೆ. ನಾನು ಪ್ರಾರ್ಥಿಸ್ತೇನೆ, ದೈವ ಜ್ಞಾನವು ಈ ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ಪ್ರಕಟವಾಗಲಿ ಎಂಬುದಾಗಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ.